ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಬಿ ಆರ್ ಲರ್ನಿಂಗ್ ಮೀಡಿಯಾ. ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಆರ್ ಸಿ ಎಚ್ ಪೋರ್ಟಲ್ನಲ್ಲಿ ವಿಲೇಜ್ ಪ್ರೊಫೈಲ್ನ ಎಂಟ್ರಿ ಮಾಡೋದು ಹೇಗೆ ಅನ್ನೋದನ್ನ ತೋರಿಸ್ಕೊಡ್ತೀನಿ. ಈಗಾಗಲೇ 2019-20 ಒಂದು ಫೈನಾನ್ಷಿಯಲ್ ಇಯರ್ ಮುಗಿದಿದೆ. 2020-21 ಒಂದು ಫೈನಾನ್ಷಿಯಲ್ ಇಯರು ಏಪ್ರಿಲಿಂದ ಸ್ಟಾರ್ಟ್ ಆಗಿದೆ. ಸೊ ಏಪ್ರಿಲ್ 1 ತಾರೀಕಿಂದ ನೀವೇನು ಹೊಸ ANCಗಳು ಅಥವಾ ECಗಳು ಚೈಲ್ಡ್ನ ಏನಾದರೂ ರಿಜಿಸ್ಟರ್ ಮಾಡಬೇಕಾದ್ರೆ ಮೊದಲಿಗೆ ನಿಮ್ಮ ವಿಲೇಜ್ನ ಒಂದು ಪ್ರೊಫೈಲ್ ಎಂಟ್ರಿ ಆಗಿರಬೇಕಾಗುತ್ತೆ. ವಿಲೇಜ್ ಪ್ರೊಫೈಲ್ ಎಂಟ್ರಿ ಆಗದಿಲ್ದೇ ನೀವು ANC ಮಾಡೋಕ್ಕೆ ಹೋದಾಗ ಅದು ನಿಮಗೆ ಪಾಪ್ಯುಲೇಷನ್ನ ಎಂಟ್ರಿ ಮಾಡಿ ಅಂತ RCH ಪೋರ್ಟಲ್ಲಿ ಮೆಸೇಜನ್ನು ಕೇಳುತ್ತೆ. ಸೊ ಹಾಗಾಗಿ ದಯವಿಟ್ಟು ಫಸ್ಟು ನಿಮ್ಮ ಉಪಕೇಂದ್ರದ ಒಂದು ವಿಲೇಜ್ಗಳೇನಿದೆ ಅದ್ರದ್ದು ಒಂದು ಪ್ರೊಫೈಲ್ ಎಂಟ್ರಿಯನ್ನು ಮಾಡಿ. ಸೊ ಪ್ರೊಫೈಲ್ ಎಂಟ್ರಿ ಅಂದರೆ ನಿಮ್ಗೆ ಎಲ್ರಿಗೂ ಗೊತ್ತಿದೆ, ಒಂದು ವಿಲೇಜ್ನ ಪಾಪ್ಯುಲೇಷನ್ ಹಾಕಬೇಕಾಗುತ್ತೆ, ಎಲಿಜಿಬಲ್ ಕಪಲ್, ಪ್ರೆಗ್ನೆಂಟ್ ಮೆನ್ ಮತ್ತು ಚೈಲ್ಡ್ನ ನಂಬರ್ಸನ್ನು ಎಷ್ಟೆಷ್ಟಾಗುತ್ತೆ ಅನ್ನೋದನ್ನ ನೀವು ಅಲ್ಲಿ ಹಾಕಿ ಸೇವ್ ಕೊಡಬೇಕಾಗುತ್ತೆ. ಸೊ ಅದನ್ನು ಮಾಡೋದು ಹೇಗೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಈಗ ಆಲ್ರೆಡಿ ನಾನು ಸೆಟ್ ಲೊಕೇಶನನ್ನು ಮಾಡಿಕೊಂಡು ಡೇಟಾ ಎಂಟ್ರಿ ಪೇಜಿಗೆ ಬಂದಿದ್ದೀನಿ. ಇಲ್ಲಿ ವಿಲೇಜ್ ಪ್ರೊಫೈಲ್ ಮಾಡಬೇಕಂದ್ರೆ ನಾವು ಎಲ್ಲಿ ಹೋಗಬೇಕಾಗುತ್ತೆ ಅಂದರೆ ಪ್ರೊಫೈಲ್ ಎಂಟ್ರಿ ಅಂತ ಇದೆಯಲ್ಲ, ಅಲ್ಲಿ ಹೋಗಬೇಕಾಗುತ್ತೆ. ಇಲ್ಲಿ ಎರಡು ಥರ ನೀವು ನೋಡ್ತಾ ಇರ್ಬೋದು, ಒಂದು ಪ್ರೊಫೈಲ್ ಎಂಟ್ರಿ, ಇನ್ನೊಂದು ಬಲ್ಕ್ ಎಂಟ್ರಿ ಅಂತ ಎರಡಿದೆ. ಈ ಪ್ರೊಫೈಲ್ ಎಂಟ್ರಿ ಅನ್ನೋದೇನಿದೆ, ಫಸ್ಟು ಇದು ಇಂಡಿವಿಜುವಲ್ ವಿಲೇಜ್ಗೆ ಪ್ರೊಫೈಲನ್ನು ಎಂಟ್ರಿ ಮಾಡೋದು. ಇಂಡಿವಿಜುವಲ್ ವಿಲೇಜ್ ಅಂದರೆ ಈಗ ನೀವು ಸೆಟ್ ಲೊಕೇಶನ್ನ ಯಾವ ವಿಲೇಜಿಗೆ ಮಾಡ್ಕೊಂಡಿದ್ದೀರಾ ಆ ಒಂದು ವಿಲೇಜ್ಗೆ ಪ್ರೊಫೈಲ್ ಎಂಟ್ರಿ ಮಾಡಬೇಕು ಅಂದರೆ ನೀವು ಈ ಪ್ರೊಫೈಲ್ ಎಂಟ್ರಿಗೆ ಹೋಗಬೇಕಾಗುತ್ತೆ. ತೋರಿಸ್ಕೊಡ್ತೀನಿ ನೋಡಿ. ಸೊ ಪ್ರೊಫೈಲ್ ಎಂಟ್ರಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೋಡಿ ಈ ಥರ ಪ್ರೊಫೈಲ್ ಎಂಟ್ರಿಗೆ ಬರುತ್ತೆ. ಸೊ ಇಲ್ಲಿ ನೀವು ಮಾಡಬೇಕಾಗಿದ್ದೇನು ಅಂದರೆ ಕೀಮಾಸ ಯಾರಿದ್ದಾರೆ ಆ ಸಬ್ ಸೆಂಟ್ರಲ್ಲಿ ಅವ್ರ ಹೆಸರನ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗ್ತದೆ. ನಂತರ ಆಶಾ ಕಾರ್ಯಕರ್ತೆ ಆ ವಿಲೇಜ್ಗೆ ಎಷ್ಟು ಜನ ಇದ್ದಾರೆ ಅಷ್ಟು ಜನ ಹೆಸರನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅಥವಾ ಆಶಾ ಕಾರ್ಯಕರ್ತೆ ಆ ವಿಲೇಜಲ್ಲಿ ಇಲ್ಲ ಅಂದರೆ ನಾಟ್ ಅವೈಲಬಲ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನೇಮ್ ಆಫ್ ಅಂಗನವಾಡಿ ಕೂಡ ಅಷ್ಟೇ, ಹೆಸರಿಲ್ಲ ಅಂದರೆ ನಾಟ್ ಅವೈಲಬಲ್, ಹಾಗೂ ನೇಮ್ ಆಫ್ MPW ಕೂಡ ನಾಟ್ ಅವೈಲಬಲ್ ಅಂತ ಹಾಕ್ಕೊಂಡು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಷ್ಟು ಸೆಲೆಕ್ಟ್ ಆದ ನಂತರ ನೀವು ಅಲ್ಲಿ ಗಮನಿಸ್ತಾ ಇರ್ಬೋದು ಕೆಳಗಡೆ ಫಿನಾನ್ಷಿಯಲ್ ಇಯರ್ ಅಂತ ಇದೆ. ಸೊ ಈ ಫಿನಾನ್ಷಿಯಲ್ ಇಯರ್ನ ನೀವೀಗ 2020-21 ತೊಗೊಬೇಕಾಗುತ್ತೆ, ಅಂದರೆ 2020-21 ಅನ್ನೋದನ್ನ ನೀವು ಚೂಸ್ ಮಾಡ್ಕೊಬೇಕಾಗುತ್ತೆ. ಚೂಸ್ ಮಾಡ್ಕೊಳ್ಳಿ. ನಂತರ ವಿಲೇಜ್ ಪ್ರೊಫೈಲನ್ನು ಎಂಟ್ರಿ ಮಾಡಬೇಕು. ಸೊ ನಾನು ಆಗಲೇ ಹೇಳ್ದಂಗೆ ಪಾಪ್ಯುಲೇಷನ್ ಆಫ್ ದಿ ವಿಲೇಜ್ ಅಂತ ಏನಿದೆ, ಎಲಿಜಿಬಲ್ ಕಪಲ್ಸ್ ಎಷ್ಟು ಜನ ಇದ್ದಾರೆ, ಪ್ರೆಗ್ನೆಂಟ್ ವುಮೆನ್ ಜನ ಎಷ್ಟು ಜನ ಇದ್ದಾರೆ, ಇನ್ಫ್ಯಾಂಟ್ಸ್ ಎಷ್ಟು ಜನ ಇದ್ದಾರೆ. ಇದು ಟಾರ್ಗೆಟ್ಟು, ನಿಮ್ಮ 2020-21ಗೆ ಟಾರ್ಗೆಟ್. ಸೊ ಇಷ್ಟನ್ನ ಮಾಹಿತಿಗಳನ್ನ ನೀವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಎಂಟ್ರಿ ಮಾಡಾದ ನಂತರ ನಿಮ್ಮ PSCಗೆ ಅಥವಾ ಸಬ್ ಸೆಂಟ್ರಿಗೆ ನಿಯರ್ ಬೈ 24/7 ಯಾವ PSC ಇದೆ ಅಥವಾ ಯಾವ್ದು ಫೆಸಿಲಿಟಿ ಬರುತ್ತೆ ಆ ಫೆಸಿಲಿಟಿ ಹೆಸರು, ಅಡ್ರೆಸ್ಸು, ಮೊಬೈಲ್ ನಂಬರ್, ರೆಫರಲ್ ಯೂನಿಟ್ ಯಾವ್ದು ಬರುತ್ತೆ ನಿಯರ್ ಬೈ ಅದ್ರದ್ದು ಹೆಸರು, ಅಡ್ರೆಸ್ಸು, ಮೊಬೈಲ್ ನಂಬರ್. ಸೊ ದಯವಿಟ್ಟು ಇದನ್ನು ಕಂಪಲ್ಸರಿ ಹಾಕಿ. ಇವೆಲ್ಲ ಹಾಕಾದ ನಂತರ ಸೇವ್ ಅನ್ನೋ ಆಪ್ಷನ್ ಇದೆ, ಸೇವ್ ಮಾಡಿ. ಸೇವ್ ಮಾಡಿದ ತಕ್ಷಣ ಈ ಒಂದು ಪರ್ಟಿಕ್ಯುಲರ್ ವಿಲೇಜ್ ನೀವು ಯಾವ್ದು ಮಾಡ್ತಾ ಇದ್ದೀರಾ ಆ ಇನ್ಫಾರ್ಮೇಷನ್ನು ಕೆಳಗಡೆ ಬರುತ್ತೆ. ಇಲ್ಲಿ ವಿಲೇಜ್ ಪಾಪ್ಯುಲೇಷನ್ ಎಲಿಜಿಬಲ್ ಕಪಲ್ ಅಂತ ಏನು ನೀವು ನೋಡ್ತಾ ಇದ್ದೀರಲ್ಲ ಇಲ್ಲಿ ಬರುತ್ತೆ. ಇಲ್ಲಿ ಬಂದುಬಿಟ್ಟು 2020 ಅಂತ ಬರುತ್ತೆ. ಈಗ 2019 ಅಂತ ಇದೆ, 2020 ಅಂತ ನಿಮ್ಗೆ ಇಲ್ಲಿ ತೋರಿಸುತ್ತೆ. ಈ ರೀತಿ ನೀವು ಸಿಂಗಲ್ ಅಂದರೆ ಇಂಡಿವಿಜುವಲ್ ವಿಲೇಜನ್ನು ಎಂಟ್ರಿ ಮಾಡೋ ರೀತಿನ ನಾನು ತೋರಿಸ್ಕೊಡ್ತೆ. ಇದರಲ್ಲಿ ಶಾರ್ಟ್ಕಟ್ ಕೂಡ ಇದೆ, ಅದೇನು ಅಂದರೆ ವಾಪಸ್ ಡೇಟಾ ಎಂಟ್ರಿಗೆ ಬನ್ನಿ. ಇಲ್ಲಿ ನಿಮಗೆ ನಾನು ಆಗಲೇ ತೋರಿಸ್ಕೊಟ್ಟೆ, ಇಂಡಿವಿಜುವಲ್ ಆದರೆ ಪ್ರೊಫೈಲ್ ಎಂಟ್ರಿ ಅಂತ ಇದೆ. ಒಟ್ಟಿಗೆ ನೀವು ಆ ಸಬ್ ಸೆಂಟ್ರ್ ಕೆಳಗಡೆ ಎಷ್ಟು ಹಳ್ಳಿಗಳು ಬರುತ್ತೆ ಅಷ್ಟು ಹಳ್ಳಿದು ಪ್ರೊಫೈಲ್ ಎಂಟ್ರಿ ಒಟ್ಟಿಗೆ ಮಾಡಬೇಕು ಅಂತ ಇದ್ದರೆ ಈ ಬಲ್ಕ್ ಎಂಟ್ರಿ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ. ಬಲ್ಕ್ ಎಂಟ್ರಿ ಕ್ಲಿಕ್ ಮಾಡಿ, ಈ ಥರ ನಿಮ್ಗೆ ಆಪ್ಷನ್ ಬರುತ್ತೆ. ಯಾವ ಹೆಲ್ತ್ ಫೆಸಿಲಿಟಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಇದೆ.
ಸಬ್ ಫೆಸಿಲಿಟಿ ಯಾವುದಿದೆ, ವಿಲೇಜ್ ಯಾವುದಿದೆ ಅಂತ ಇದೆ. ಈಗ ವಿಲೇಜಿಗೆ ಬನ್ನಿ, ವಿಲೇಜಲ್ಲಿ ಏನು ಮಾಡಿ, ಆಲ್ ಅಂತ ಆಪ್ಷನ್ ಇದೆ, ಆಲ್ ಅಂತ ಕೊಡಿ. ಸಬ್ ಸೆಂಟರ್ ಸೆಲೆಕ್ಟ್ ಮಾಡಿ ವಿಲೇಜಿಗೆ ಆಲ್ ಅಂತ ಕೊಡಿ. ಅಕಸ್ಮಾತ್ ನೀವು ಆ ಪಿ ಎಸ್ ಸಿ ಕೆಳಗಡೆ ಬರೋಂಥ ಎಲ್ಲ ವಿಲೇಜ್ಗೂ ಪ್ರೊಫೈಲ್ ಎಂಟ್ರಿ ಮಾಡಬೇಕು ಅಂದರೆ ಸಬ್ ಸೆಂಟ್ರನ್ನ ಆಲ್ ಅಂತ ಕೊಡಿ. ಇಷ್ಟೇ ಆಪ್ಷನ್ ನಿಮಗಿರೋದು. ಅಥವಾ ನೀವು ಸಬ್ ಸೆಂಟ್ರ್ ವೈಸ್ ಮಾಡ್ತಾ ಇದ್ದೀನಿ ಅಂದರೆ ಸಬ್ ಸೆಂಟ್ರ್ ಚೂಸ್ ಮಾಡ್ಕೊಳ್ಳಿ, ವಿಲೇಜ್ನ ಆಲ್ ಅಂತ ಕೊಡಿ. ಇಷ್ಟು ಕೊಟ್ಬಿಟ್ಟು ನೀವೇನು ಮಾಡಿ, ಸರ್ಚ್ ಅಂತ ಇದೆ, ಸರ್ಚ್ ಅಂತ ಕೊಡಿ. ಸೊ ಸ್ನೇಹಿತರೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು ಆ ಸಬ್ ಸೆಂಟ್ರಲ್ಲಿ ಎಷ್ಟು ಹಳ್ಳಿಗಳಿದೆ, ಅಷ್ಟು ಹಳ್ಳಿ ಹೆಸರುಗಳು ನೀವು ಇಲ್ಲಿ ಲಿಸ್ಟಲ್ಲಿದೆ. ಈಗೇನು ಮಾಡಿ, ಎಲ್ಲ ಹಳ್ಳಿದನ್ನ ಪಾಪ್ಯುಲೇಷನ್, ಎಲಿಜಿಬಲ್ ಕಪಲ್, ಪ್ರೆಗ್ನೆಂಟ್ ಮ್ಯಾನ್, ಚೈಲ್ಡ್, ಇಷ್ಟೂ ಎಲ್ಲ ವಿಲೇಜ್ನು ಎಂಟ್ರಿ ಮಾಡಿ ಒಟ್ಟಿಗೆ. ಎಲ್ಲ ವಿಲೇಜ್ದು ಎಂಟ್ರಿ ಮಾಡಿ ಆದಮೇಲೆ ಒಂದೇ ಸತಿ ಮೇಲ್ ಬಂದ್ಬಿಟ್ಟು ಸೇವ್ ಆಲ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಅಷ್ಟು ಹಳ್ಳಿಗಳನ್ನ ಪ್ರೊಫೈಲ್ ಎಂಟ್ರಿ ಎಂಟ್ರಿ ಆಗುತ್ತೆ. ಅಥವಾ ನೀವು ಒಂದೊಂದೇ ವಿಲೇಜ್ ಸೇವ್ ಮಾಡ್ತೀನಿ ಅಂದರೆ ಇಲ್ಲಿ ಸೇವ್ ಅಂತ ಇರುತ್ತೆ, ಒಂದೊಂದೇ ಆದಮೇಲೆ ಸೇವ್ ಮಾಡ್ಬೋದು. ಸೊ ಅದ್ರ ಬದಲು ಸ್ನೇಹಿತರೆ, ನನ್ನ ಸಜೆಷನ್ ಏನು ಅಂದರೆ ಎಲ್ಲ ಎಂಟ್ರಿ ಮಾಡಿ ಸೇವ್ ಆಲ್ ಅಂತ ಕೊಡಿ. ಸೊ ಒಟ್ಟಿಗೆ ಆ ಸಬ್ ಸೆಂಟ್ರಲ್ಲಿರೋಂಥ ಎಲ್ಲ ಹಳ್ಳಿಗಳದ್ದು ಪ್ರೊಫೈಲ್ ಎಂಟ್ರಿ ಎಂಟ್ರಿ ಆಗುತ್ತೆ. ಈಗ ನೀವು ಡೇಟಾ ಎಂಟ್ರಿ ಅಂತ ಹೋಗ್ಬಿಟ್ಟು ಎಲಿಜಿಬಲ್ ಕಪಲ್ ಮಾಡೋಕ್ಕಿಂತ ಮುಂಚೆ ಪ್ರೊಫೈಲ್ ಎಂಟ್ರಿಗೆ ಹೋಗಬೇಕಾಗುತ್ತೆ. ಅಲ್ಲಿ ನೀವೇನೀಗ 2020 ಎಂಟ್ರಿ ಮಾಡಿರ್ತೀರ, ಇಲ್ಲಿ ಬಂದು ಕೂತಿರ್ತ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕೀಮಾಸೆ ಹೆಸರು, ಆಶಾಕಾರ್ಯಕರ್ತೆ ಹೆಸರು ಇವನ್ನೆಲ್ಲ ಸೆಲೆಕ್ಟ್ ಮಾಡಬೇಕಾಗತ್ತೆ. ಯಾಕಂದರೆ ನಾವು ಈ ಬಲ್ಕ್ ಎಂಟ್ರಿ ನಾನು ನಿಮ್ಗೇನು ತೋರಿಸ್ತೆ, ಈಗ ಆ ಬಲ್ಕ್ ಎಂಟ್ರಿಲಿ, ಈ ಬಲ್ಕ್ ಎಂಟ್ರಿಲಿ ಕೀಮಾಸ ಅಥವಾ ಇವ್ರನ್ನ ಸೆಲೆಕ್ಟ್ ಮಾಡೋವಂಥ ಆಪ್ಷನ್ ಇಲ್ಲ ಇಲ್ಲಿ. ನಾನು ಜಸ್ಟ್ ಏನು ಮಾಡ್ತೀನಿ ಅಂದರೆ, ವಿಲೇಜ್ನ ಒಂದು ಪ್ರೊಫೈಲ್ ಎಂಟ್ರಿನ ನಾನು ಇಲ್ಲಿ ಮಾಡಿದ್ದೀನಿ ಹೊರತು ಕೀಮಾಸ ಅಥವಾ ಆಶಾಕರ್ತನ ಸೆಲೆಕ್ಟ್ ಮಾಡೋ ಆಪ್ಷನ್ ಇಲ್ಲ. ಸೊ ಹಾಗಾಗಿ ನಾನು ವಾಪಸ್ಸು ಎಲ್ಲ ವಿಲೇಜ್ ಪ್ರೊಫೈಲ್ ಎಂಟ್ರಿ ಆದಮೇಲೂ ಕೂಡ ಇ ಸಿ ಅಥವಾ ಪ್ರೆಗ್ನೆಂಟ್ ಮೇಲೆ ಎಂಟ್ರಿ ಮಾಡೋಕ್ಕಿಂತ ಮುಂಚೆ ನಾನು ಡೇಟಾ ಎಂಟ್ರಿಗೆ ಹೋಗಿ ಪ್ರೊಫೈಲ್ ಎಂಟ್ರಿಗೆ ಹೋಗಿ ಅಲ್ಲಿ 2020 ಅಂತ ಏನಿಲ್ಲಿ ಬಂದಿರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕೀಮಾಸೆ ಹೆಸರು, ಆಶಾ ಕಾರ್ಯಕರ್ತೆ ಹೆಸರು, ಅಂಗನವಾಡಿ, ಎಮ್ ಪಿ ಡಬ್ಲ್ಯೂ ಇಷ್ಟನ್ನು ಸೆಲೆಕ್ಟ್ ಮಾಡಿಬಿಟ್ಟು ನಾನಿಲ್ಲಿ ಸೇವ್ ಕೊಡಬೇಕಾಗುತ್ತೆ. ಇದು ಬಲ್ಕ್ ಎಂಟ್ರಿ ಮಾಡೋ ರೀತಿ. ಇಂಡಿವಿಜುವಲ್ ಮಾಡಬೇಕಾದ್ರೆ ನೀವು ಇಲ್ಲೇ ಸೆಲೆಕ್ಟ್ ಮಾಡಿರ್ತೀರ, ಇಲ್ಲೇ ಸೆಲೆಕ್ಟ್ ಮಾಡಿ ಫೈನಾನ್ಷಿಯಲ್ ಇಯರು, ಫೈನಾನ್ಷಿಯಲ್ ಇಯರ್ನ ನೀವಲ್ಲಿ ಎಂಟ್ರಿ ಮಾಡಿರ್ತೀರ. ಆಶಾ ಕಾರ್ಯಕರ್ತೆ ಅಥವಾ ಕೀಮಾಸ ಹೆಸರು ಎಂಟ್ರಿ ಮಾಡಿಬಿಟ್ಟು ಫೈನಾನ್ಷಿಯಲ್ ಇಯರ್ನ ಇಲ್ಲಿ ಸೆಲೆಕ್ಟ್ ಮಾಡಿರ್ತೀರ. ಸೊ ಹಾಗಾಗಿ ನೀವು ಮತ್ತೆ ವಾಪಸ್ ಬಂದು ಸೆಲೆಕ್ಟ್ ಮಾಡೋ ಅವಶ್ಯಕತೆ ಇರಲ್ಲ. ಬಲ್ಕ್ ಎಂಟ್ರಿ ಮಾಡಿದಾಗ ನೀವು ವಾಪಸ್ ಬಂದು ಕೀಮಾಸ ಹೆಸರನ್ನು ಸೆಲೆಕ್ಟ್ ಮಾಡಲೇಬೇಕಾಗ್ತದೆ. ಸೊ ಸ್ನೇಹಿತರೆ, ಈ ವಿಡಿಯೋ ಮುಖಾಂತರ ಪ್ರೊಫೈಲ್ ಎಂಟ್ರಿ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ, ಅರ್ಥ ಆಗಿದೆ ಅಂದ್ಕೊಳ್ತೀನಿ ನಾನು. ಸೊ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಮತ್ತು ಹೋಗಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಜೈ ಹಿಂದ್, ಜೈ ಕರ್ನಾಟಕ.